ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗನ ಕಚೇರಿ ಮೇಲೆ ಮೊನ್ನೆ ದಾಳಿ ಅದಾದ ಮೇಲೆ ಡಾಲರ್ಸ್ ಕಾಲೋನಿಯಲ್ಲಿದ್ದಂತಹ ಶಾಸಕರ ಮನೆ ಮೇಲೂ ಕೂಡ ದಾಳಿ ಆಗಿತ್ತು ಈಗ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಚನ್ನೇಶಪುರದಲ್ಲಿರುವಂತಹ ಮಾಡಾಳ ನಿವಾಸಕ್ಕೆ ಮಾಡಿದ್ದಂಥ ದಾಳಿ ಈಗ ಅಂತ್ಯ ಆಗಿದೆ ದಾಳಿ ವೇಳೆ ಇಲ್ಲೂ ಕೂಡ ಹದಿನಾರೂವರೆ ಲಕ್ಷ ರೂಪಾಯಿ ನಗದು ಎರಡು ಸಾವಿರ ಎರಡು ಪಾಯಿಂಟ್ ಎಂಟುನೂರು ಗ್ರಾಮ್ ಚಿನ್ನ ಇಪ್ಪತ್ತು ಕೆ ಜಿ ಬೆಳ್ಳಿ ಅಪಾರ ಪ್ರಮಾಣದ ಆಸ್ತಿ ದಾಖಲೆಗಳನ್ನು ಜಪ್ತಿ ಮಾಡಲಾಗಿದೆ ಮಾವಿನಹೊಳೆ ಕ್ರಷರ್ ಕಚೇರಿ ತೋಟದ ಮನೆಯಲ್ಲಿ ಶೋಧ ಮಾಡಲಾಗಿದೆ ನಗದು ಚಿನ್ನ ಬೆಳ್ಳಿ ಆಸ್ತಿ ಪತ್ರಗಳನ್ನು ಪಟ್ಟಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಇನ್ನು ಮಾಡಾಳ್ ಪತ್ನಿ ಲೀಲಾವತಿಯವರು ಲಿಸ್ಟ್ಗೆ ಸಹಿ ಕೂಡ ಹಾಕಿದ್ದಾರೆ ಅಂದರೆ ಇದೆಲ್ಲ ನಮ್ಮದೇ ಆಸ್ತಿ ಹೌದು ಅಂತ ಹೇಳಿ ಲಿಸ್ಟ್ಗೆ ಸಹಿ ಹಾಕಿದ್ದಾರೆ ಸೊ ಟೋಟಲಾಗಿ ಏನೇನು ಸಿಕ್ಕಿದೆ ಚನ್ನಗಿರಿಯಲ್ಲಿರುವಂಥ ಮನೆಯಲ್ಲಿ ಏನೇನು ಸಿಕ್ಕಿದೆ ಅವ್ರಿಗೆ ಸಂಬಂಧಪಟ್ಟಿರುವಂಥ ಆಫೀಸ್ಗಳೇನಿದೆ ಅಲ್ಲಿ ಏನೇನು ಸಿಕ್ಕಿದೆ ಆ ಎಲ್ಲ ದಾಖಲೆಗಳನ್ನು ಈಗಾಗಲೇ ಲೋಕಾಯುಕ್ತ ವಶಪಡಿಸ್ಕೊಂಡಿದೆ ಅದನ್ನು ಫೈಲ್ ಮಾಡಿದೆ ಏನೇನು ದಾಖಲೆ ಸಿಕ್ಕಿದೆ ಎಷ್ಟು ಚಿನ್ನ ಸಿಕ್ಕಿದೆ ಅನ್ನೋದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಲೋಕಾಯುಕ್ತ ಕಲೆಕ್ಟ್ ಮಾಡಿದೆ ಅದಕ್ಕೆ ಸಾಕ್ಷಿ ಅನ್ನುವಂತೆ ವಿರೂಪಾಕ್ಷಪ್ಪ ಅವರ ಪತ್ನಿ ಮಡದಿ ಲೀಲಾವತಿ ಅವರು ಲಿಸ್ಟ್ಗೆ ಸಹಿ ಕೂಡ ಹಾಕಿದ್ದಾರೆ ಹೌದು ಇದು ಸಿಕ್ಕಿದೆ ನಮ್ಮನೇಲಿ ಅಂತ